Hi guys, HiWeb, a new program which is offered by a bank, a very very familiar bank called Axis Bank. See, Axis Bank is providing higher education program in association with Manipal University, that is Manipal Academy of Higher Education. In association of Manipal Academy of Higher Education, Axis Bank ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ಒಳ್ಳೆ ಪ್ರೋಗ್ರಾಮ್ ಡಿಪ್ಲೊಮೋ ಇನ್ ಓಕೆನಾ ಸಿ ಡಿಪ್ಲೊಮೋ ಇನ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಹೇಳಿ ಪೋಸ್ಟ್ ಗ್ರಾಜ್ಯುಯೇಷನ್ ಗ್ರಾಜ್ಯುಯೇಟ್ ಡಿಪ್ಲೊಮೋ ಇನ್ ಬ್ಯಾಂಕಿಂಗ್ ಸರ್ವಿಸಸ್ ಮೇಲೆ ಒಂದು ಹೈಯರ್ ಎಜುಕೇಶನ್ ಪ್ರೋಗ್ರಾಮ್ ಅನ್ನ ಮಾಡಿದೆ. ಏನಿದು ಪ್ರೋಗ್ರಾಮ್ ಸರ್ ಅಂದ್ರೆ ಇದ್ರ ಹೆಸರೇ ಏನಂತ ಹೇಳ್ತಾ ಇದೆ, ಆಕ್ಸಿಸ್ ಬ್ಯಾಂಕ್ ಯಂಗ್ ಬ್ಯಾಂಕರ್ಸ್ ಪ್ರೋಗ್ರಾಮ್. ಸಿ ಆಕ್ಸಿಸ್ ಬ್ಯಾಂಕ್ ಯಂಗ್ ಬ್ಯಾಂಕರ್ಸ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದೆ. ಇದು ಸುಮಾರು 8 ಇಯರ್ಸ್ ಇಂದ ಇದೆ, ಸುಮಾರು 8 ವರ್ಷದಿಂದ ಆಕ್ಸಿಸ್ ಬ್ಯಾಂಕ್ ನವರು ಮಾಡ್ತಾ ಇದ್ದಾರೆ. ಸಿ ಇದು 2021 ಇಯರ್ಗೆ ಅಡ್ಮಿಷನ್ಸ್ ಕ್ಲೋಸ್ ಆಗಿದೆ ಓಕೆನಾ. ಇನ್ನೇನು 2022ಗೆ ಇನ್ನೊಂದು 2 ಮಂತ್ಸ್ ಇಂದ 3 ಮಂತ್ಸ್ ಇದೆ. ಇವಾಗಿಂದಾನೆ ನೀವು ಈ ಆಕ್ಸಿಸ್ ಬ್ಯಾಂಕ್ ಯಂಗ್ ಬ್ಯಾಂಕರ್ಸ್ ಪ್ರೋಗ್ರಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಈ ಒಂದು ಬ್ಯಾಂಕ್ ಅಲ್ಲಿ ಕೊಡ್ತಕ್ಕಂತಹ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮೋ ಇನ್ ಬ್ಯಾಂಕಿಂಗ್ ಸರ್ವಿಸಸ್ ಪ್ರೋಗ್ರಾಮ್ಗೆ ನೀವು ಕೂಡ ಸೆಲೆಕ್ಟ್ ಆಗಬಹುದು. ಹಾಗಾದ್ರೆ ಸರ್, ಈ ಪ್ರೋಗ್ರಾಮ್ ಬಗ್ಗೆ ಒಂದಷ್ಟು ಹೇಳಿ ಸರ್ ಅಂತ ಹೇಳಿದ್ರೆ, ಈ ಪ್ರೋಗ್ರಾಮ್ ವೆರಿ ಸಿಂಪಲ್. ಈ ಪ್ರೋಗ್ರಾಮ್ ನ ಇದು 1 ಇಯರ್ ಪ್ರೋಗ್ರಾಮ್ ಆಗಿರುತ್ತೆ. ಇದನ್ನ ಆಕ್ಸಿಸ್ ಬ್ಯಾಂಕ್ ನವರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಸೋಸಿಯೇಷನ್ ಇಂದ ಅವರ ಹೆಲ್ಪ್ ಇಂದ ಈ ಪ್ರೋಗ್ರಾಮ್ ನ ಫ್ರೇಮ್ ಮಾಡಿದೆ. ಈ 1 ಇಯರ್ ಪ್ರೋಗ್ರಾಮ್ ನಲ್ಲಿ ಈ 1 ಇಯರ್ ಪ್ರೋಗ್ರಾಮ್ ಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾರು ಎಲಿಜಿಬಲ್ ಆಗಿರ್ತಾರೆ ಅಂದ್ರೆ ಯಾವುದೇ ಒಬ್ಬ ಗ್ರಾಜ್ಯುಯೇಟ್ ಯಾವ್ದಾದ್ರೂ ಸ್ಟ್ರೀಮ್ ಆಗಿರ್ಬಹುದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಯಾವ್ದಾದ್ರೂ ಆಗಿರ್ಬಹುದು, ಅಥವಾ ಯಾವುದೇ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರ್ಬಹುದು, ಮಿನಿಮಮ್ 60% ಇರಲೇಬೇಕು ಓಕೆನಾ. 60% ಅಂಡ್ ಅಬೌವ್ ಇದ್ರೆ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಅಪ್ಲೈಯಿಂಗ್ ಫಾರ್ ದಿಸ್ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಸರ್ವಿಸಸ್. ಹಾಗಾದ್ರೆ ಸರ್, ಇದನ್ನ ಮಾಡಬೇಕಾದ್ರೆ ನಮಗೆ ಎಷ್ಟು ಖರ್ಚು ಆಗುತ್ತೆ ಸರ್? ಫ್ರೀ ಆಗಿ ತಗೊಳ್ತಾರ? ಖಂಡಿತ ಫ್ರೀ ಆಗಿ ತಗೊಳ್ಳೋದಿಲ್ಲ. ನಿಮಗೆ ಈ ಟೋಟಲ್ ಕಾಸ್ಟ್, ಈ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಸರ್ವಿಸಸ್ 1 ಇಯರ್ ಪ್ರೋಗ್ರಾಮ್ಗೆ 329,000 ಪ್ಲಸ್ ಟ್ಯಾಕ್ಸಸ್ ನಿಮಗೆ ಖರ್ಚಾಗುತ್ತೆ. ಸರ್ ಇದೇನ್ ಸರ್ ಇಷ್ಟೊಂದು ಜಾಸ್ತಿ ಆಗುತ್ತಲ್ವಾ ಸರ್? 3.29 ಲ್ಯಾಕ್ಸ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ಆಗಿ 3.5 ಲಕ್ಷ ರೂಪಾಯಿ ಅನ್ಕೋ ಓಕೆನಾ, ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ GST ಓಕೆನಾ. ಸೊ 3.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಇನ್ಕ್ಲೂಡಿಂಗ್ ಆದಾಗ ನಿಮಗೆ ಕಾಸ್ಟ್ ಎಷ್ಟಾಯ್ತು? 3.5 ಲಕ್ಷ ಆಯ್ತು. ಈ 1 ಇಯರ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದೀರ, 1 ಇಯರ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಆ 1 ಇಯರ್ ಕಂಪ್ಲೀಟ್ ಆಗೋ ಒಳಗಡೆ ಲರ್ನಿಂಗ್ ಅಂಡ್ ಅರ್ನಿಂಗ್, ನೀವು ಓದ್ಬೇಕಾದ್ರೆ ನೀವು ಯು ವಿಲ್ ಸ್ಟಾರ್ಟ್ ಅರ್ನಿಂಗ್ ಅಂತ ಹೇಳಿ. ಏನಿದು ಅಂತ ಹೇಳಿದ್ರೆ, ನಿಮಗೆ ಆಕ್ಸಿಸ್ ಬ್ಯಾಂಕ್ ಕಡೆಯಿಂದ ನೀವು 1 ಇಯರ್ ಪ್ರೋಗ್ರಾಮ್ ನ ನೀವು ಅವರು ಏನ್ ಮಾಡಿದ್ದಾರೆ ಅಂದ್ರೆ 3 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಏನಂತ ಹೇಳ್ತೀವಿ, 6 ಮಂತ್ಸ್ ಕ್ಲಾಸ್ ರೂಮ್ ಟ್ರೈನಿಂಗ್. ನಿಮಗೆ 6 ಮಂತ್ಸ್ ಕ್ಲಾಸ್ ರೂಮ್ ನಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಆ ಕ್ಲಾಸ್ ರೂಮ್ ಟ್ರೈನಿಂಗ್ ಅಲ್ಲಿ ನಿಮಗೆ 1 ಮಂತ್ಗೆ 5,000 ರುಪೀಸ್ ಅಷ್ಟು ನಿಮಗೆ ಏನಂತ ಅಲೋಯನ್ಸ್ ಅಂತ ಕೊಡ್ತಾರೆ. ಸೊ ಇದು 5,000 × 12 6 ಮಂತ್ಸ್ಗೆ ಅಂತ ಹೇಳಿದ್ರೆ ಇಲ್ಲಿ 30,000 ರುಪೀಸ್ ದುಡ್ಡು ಬಂದ್ಬಿಡುತ್ತೆ ನಿಮಗೆ. ಅದಾದ್ಮೇಲೆ 6 ಮಂತ್ಸ್ ಕ್ಲಾಸ್ ರೂಮ್ ಟ್ರೈನಿಂಗ್ ಆದ್ಮೇಲಿಂದ 3 ಮಂತ್ಸ್ ಯಾವ್ದಾದ್ರೂ ಒಂದು ಆಕ್ಸಿಸ್ ಬ್ಯಾಂಕ್ ಬ್ರಾಂಚ್ ಅಲ್ಲಿ ನಿಮಗೆ ಇಂಟರ್ನ್ಶಿಪ್ ಮಾಡೋದಕ್ಕೆ ಅಂತ ಕೊಡ್ತಾರೆ. ಆ ಇಂಟರ್ನ್ಶಿಪ್ ಪೀರಿಯಡ್ ಅಲ್ಲಿ ಒಂದು ತಿಂಗಳಿಗೆ 12,000 ರುಪೀಸ್ ಪರ್ ಮಂತ್ ಕೊಡ್ತಾರೆ. ಸೊ 12,000 × 3 ಮಂತ್ಸ್ ಅಂತ ಹೇಳಿದ್ರೆ 36,000 ರುಪೀಸ್ ಆಗುತ್ತೆ. ಇನ್ನ 3 ಮಂತ್ಸ್, 6 ಮಂತ್ಸ್ + 3 ಮಂತ್ಸ್ 9 ಮಂತ್ಸ್ ಆಯ್ತು. ಇನ್ನ 3 ಮಂತ್ಸ್ ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳಿ ನಿಮ್ಗೆ ಇಂಟರ್ನ್ಶಿಪ್ ಆದ್ಮೇಲಿಂದ ಆನ್ ಜಾಬ್ ಅಲ್ಲಿ ಕಳಿಸ್ತಾರೆ. ಸೊ ನಿಮ್ಗೆ ಟ್ರೈನಿ ತರ ಕಳಿಸ್ತಾರೆ. ಟ್ರೈನಿ ಅಂತ ಹೋದಾಗ ಆ 3 ಮಂತ್ಸ್ ಅಲ್ಲಿ ನಿಮಗೆ ಮತ್ತೆ 12,000 ಪರ್ ಮಂತ್ ಫಾರ್ 3 ಮಂತ್ಸ್ 36,000 ರುಪೀಸ್ ಕೊಡ್ತಾರೆ. ಸೊ ಇಲ್ಲೇ ನಿಮಗೆ 72 + 30
1,02,000 rupees in total you earn maadirthina. So while earning, you are earning 1,02,000 rupees. Okay, na? Idu nimage cost aagtakkantado benefit nimminda benefit hogodu 3.5 laksha nimage benefit bartakkantado 1,02,000 rupees. So nimma investment approximate age 2,50,000 rupees tagondu. ಹಾಗಾದ್ರೆ ಸರ್ ಈ 1 year ಪ್ರೋಗ್ರಾಮ್ ನ ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಇಂಡಿಯಾನಲ್ಲಿ ಯಾವುದೇ ಆಕ್ಸಿಸ್ ಬ್ಯಾಂಕ್ ಅಲ್ಲೂ ಕೂಡ ಅವರು ನಿಮಗೆ ಪೋಸ್ಟ್ ಅನ್ನ ಮಾಡಬಹುದು. ಜನರಲ್ ಆಗಿ ಕರ್ನಾಟಕದಲ್ಲಿ ಓದ್ತಾ ಇದ್ರೆ ಕರ್ನಾಟಕ ಅಲ್ಲಿ ಇರ್ತಕ್ಕಂಥ ಆಕ್ಸಿಸ್ ಬ್ಯಾಂಕ್ ಬ್ರಾಂಚ್ ಅಲ್ಲೇ ಆಗ್ತಾರೆ. ಸೊ ನಿಮಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಅಲ್ಲಿ ವರ್ಷಕ್ಕೆ 4,50,000 ರುಪೀಸ್ ಗ್ರಾಸ್ ಸ್ಯಾಲರಿ, ಸಿಟಿಸಿ ಕಾಸ್ಟ್ ಟು ಕಾಸ್ಟ್ ಅಂತ ಹೇಳಿ ಕಾಸ್ಟ್ ಟು ಕಂಪನಿ ಅಂತ ಹೇಳ್ತಾರೆ, 4,50,000 ರುಪೀಸ್ ನ ಒಂದು ಸ್ಯಾಲರಿಯನ್ನ ಕೊಟ್ಟು ನಿಮ್ಗೆ ಅಪಾಯಿಂಟ್ಮೆಂಟ್ ಮಾಡಿಕೊಡ್ತಾರೆ. ಇದು ಆಕ್ಚುಯಲ್ ಆಗಿ ಯಂಗ್ ಬ್ಯಾಂಕರ್ಸ್ ಪ್ರೋಗ್ರಾಮ್ ಅಲ್ಲಿ ಇರ್ತಕ್ಕಂತ ಒಂದು ಇದು. ಸರಿ ಸರ್, ಇದಕ್ಕೆ ಏನೇನ್ ಮಾಡಬೇಕು ಸರ್ ಪ್ರಿಪರೇಷನ್ ಅಂತ ಹೇಳಿದ್ರೆ, ಸಿ ಪ್ರಿಪರೇಷನ್ ಪಾರ್ಟ್ ಬಂದು ಫಸ್ಟ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ, ಫಸ್ಟ್ ಇಲ್ಲಿ ಅಪ್ಲಿಕೇಶನ್ ಅಲ್ಲಿ ಒಂದು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಿದ್ರೆ ನಿಮಗೆ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಏನಿರುತ್ತೆ? ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಎಲ್ಲಾ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಗೆ ಏನೇನ್ ಪ್ರಿಪರೇಷನ್ ಆಗಬೇಕು, ರೀಸನಿಂಗ್, ಆಪ್ಟಿಟ್ಯೂಡ್, ಜನರಲ್ ನಾಲೆಡ್ಜ್, ಇಂಗ್ಲಿಷ್, ಗ್ರೂಪ್ ಡಿಸ್ಕಷನ್ಸ್ ಏನೇನಿರುತ್ತೆ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ನಿಮಗೆ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಒಂದ್ಸರಿ ಆನ್ಲೈನ್ ಎಕ್ಸಾಮಿನೇಷನ್ ಆದ್ಮೇಲಿಂದ ನೀವು ಸೆಲೆಕ್ಟ್ ಆದ್ರೆ, ಓಕೆನಾ, ಸೆಲೆಕ್ಟ್ ಆದ ಮೇಲೆ ನೀವು ಡಾಕ್ಯುಮೆಂಟೇಶನ್ ಅನ್ನ ಕೊಡಬೇಕಾಗುತ್ತೆ. ಡಾಕ್ಯುಮೆಂಟೇಶನ್ ಆದ್ಮೇಲಿಂದ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ಅಪ್ಲಿಕೇಶನ್ ಫೀಸ್ ನ ನೀವು ಪಡಿಬೇಕಾಗುತ್ತೆ. ಎಲ್ರಿಗೂ ಒಂದು ಏನಪ್ಪಾ ಅಂದ್ರೆ, ಸರ್ ತುಂಬಾ ಕಾಸ್ಟ್ ಜಾಸ್ತಿ ಆಯ್ತಲ್ಲ ಸರ್, ಏನ್ ಸರ್ ಮಾಡೋದು ಅಂತ ಹೇಳಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅನ್ನ ಪಾಸ್ ಮಾಡಿದ್ರೆ, ಪಾಸ್ ಮಾಡಿದ ಮೇಲೆ ನಿಮಗೆ ಆಕ್ಸಿಸ್ ಬ್ಯಾಂಕ್ ನವರೇ ಎಜುಕೇಶನ್ ಲೋನ್ ಅನ್ನ ಕೊಡ್ತಾರೆ. ಎಜುಕೇಶನ್ ಲೋನ್ ಅನ್ನ ಆಕ್ಸಿಸ್ ಬ್ಯಾಂಕ್ ನವರೇ ಪ್ರೊವೈಡ್ ಮಾಡ್ತಾರೆ. ಅವ್ರ ಪ್ರೋಗ್ರಾಮ್ಗೆ ಅವರೇ ಲೋನ್ ಕೊಡ್ತಾರೆ. ಯಾವಾಗ ಆದ್ರೆ ಓನ್ಲಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅನ್ನ ಪಾಸ್ ಆದ್ಮೇಲೆ. ಸೊ ಇದು ಇರ್ತಕ್ಕಂತ ವಿಚಾರ ಸರ್. ಹಾಗಾದ್ರೆ ಯಾವ ರೀತಿ ಅಪ್ಲೈ ಮಾಡೋದು ಸರ್? ಅಪ್ಲಿಕೇಶನ್ ಅಪ್ಲೈ ಹೆಂಗ್ ಮಾಡೋದು, ಯಾವ ವೆಬ್ಸೈಟ್ ಅಲ್ಲಿ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ, ಓಕೆನಾ, ಲಿಂಕ್ ಅನ್ನ ಹಾಕಿರ್ತೀನಿ. ದಯವಿಟ್ಟು ಆ ಲಿಂಕ್ ನ ಪ್ರೆಸ್ ಮಾಡಿ, ಇನ್ನೂ ಅನೇಕ ಡೀಟೇಲ್ಸ್ ಇದೆ, ಆ ಡೀಟೇಲ್ಸ್ ನೆಲ್ಲ ಓದಿ, ಓಕೆನಾ, ಇವತ್ತಿಂದಾನೆ ರೆಡಿ ಆಗಿ ಪ್ರಿಪೇರ್ ಆಗೋದಕ್ಕೆ. ಇಟ್ಸ್ ಎ ವೆರಿ ಗುಡ್ ಪ್ರೋಗ್ರಾಮ್. ಎಷ್ಟೊಂದ್ ಜನ ನಾನು IBPS ಬ್ಯಾಂಕಿಂಗ್ ಓದ್ತೀನಿ ಸರ್ ಅಂತ ಹೇಳ್ತಿದೀರ, ಅವರೆಲ್ಲ ಓದೋರೆಲ್ಲ ದಯವಿಟ್ಟು ಇದಕ್ಕೂ ಅಪ್ಲೈ ಮಾಡಿ ನೋಡಿ. ಈ ಸರ್ಟಿಫಿಕೇಟ್ ಏನಿದೆ, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮೋ ಇನ್ ಬ್ಯಾಂಕಿಂಗ್ ಸರ್ವಿಸಸ್, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ನೀವು ಕೆಲಸ ಮಾಡೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಅಂಡ್ ಆಕ್ಸಿಸ್ ಬ್ಯಾಂಕ್ ಇಸ್ ಒನ್ ಆಫ್ ದ ಫೇಮಸ್ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಒಂದು ದೊಡ್ಡ ಬ್ಯಾಂಕ್ ಆಗಿರೋದ್ರಿಂದ ಒಳ್ಳೆ ಫ್ಯೂಚರ್, ಒಳ್ಳೆ ಕೆರಿಯರ್ ಇದೆ. ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಸೈನಿಂಗ್ ಆಫ್ ಬೈ ಶ್ರೀನಾಥ್ ಸರ್, ಸಾಯಿ ಸ್ಟಡಿ ಸರ್ಕಲ್.